ಬೆಳಿಗ್ಗೆ ಅಷ್ಟೇ ಬೇರೆ ಏನಿಲ್ಲ. ಬೊಮ್ಮಯ್ಯವರು ಫೋನ್ ಮಾಡಿದ್ರು, ನಟಿ ಕಟೀಲ್ ಅವರೆಲ್ಲ ಫೋನ್ ಮಾಡಿದ್ರು, ಅವರು ನಿಮ್ಮ ಸಮಸ್ಯೆಗೆ ಯಾವ ರೀತಿ ಪರಿಹಾರ ತಿನ್ ಅಂತ ಹೇಳಿದ್ರು. ಕಟೀಲ್ರಿಗೆ ನಾನು ಜಾಸ್ತಿ ಅಧ್ಯಕ್ಷರಿಗೆ ನಾನೇನು ಹೇಳಕ್ ಹೋಗ್ಲಿಲ್ಲ. ನೀವು ಯಾವಾಗ ಸಿಗ್ತೀರಿ ಹೇಳಿ ಸರ್, ಬರ್ತೀನಿ ನಾನು ನಿಮ್ಮ ಹತ್ರ ಮಾತನಾಡ್ತೀನಿ. ಯಾವ ಕಾರಣಕ್ಕೂ ಪಕ್ಷ ಬಿಡ್ತೀನಿ ಅಂತಕ್ಕಂಥದ್ದು ಕೂಡ ನಾನು ಎಲ್ಲೂ ಕೂಡ ಹೇಳಲಿಲ್ಲ ಅಂತ ಹೇಳಿದ್ನೇನೆ. ಅಶೋಕರು, ಬೊಮ್ಮಯ್ಯವರು ಎಲ್ಲ ಕೂಡ ಸದಾನಂದ ಗೌಡರು ಈಗ ಕರೆದಿದ್ರು, ಅವ್ರಿಗೂ ಹೇಳಿದ್ದೀನಿ ನಾನು. ನನಗೆ ರಾಜ್ಯ ಮಟ್ಟದ ಯಾವ ನಾಯಕರದ್ದು ಕೂಡ ನನಗೆ ಅಗೌರವ ಇದುವರೆಗೂ ತೋರಲಿಲ್ಲ, ಪಕ್ಷದಲ್ಲಾಗಲಿ ಇದರಲ್ಲಾಗಲಿ. ಈ ಲೋಕಲ್ನಲ್ಲಿ ಕೆಲವರು ನನಗೆ ನನ್ನ ಕಳಿಸಿಕೆ ಮಾಡ್ತಿದ್ದಾರೆ. ಈಗ ಶಿವಕುಮಾರ್ ಏನೇ ಇರ್ಬೋದು, ಉಸ್ತುವಾರಿ ಸಚಿವರಲ್ವಾ ಬೆಂಗಳೂರಲ್ಲಿ. ಈ ಕೆಂಪೇಗೌಡ ಬಡಾವಣೆ 108 ಪ್ರಾಬ್ಲಮ್ ಇದೆ, ಶಿವಕುಮಾರ್ಗೆ ಕೇಳಬೇಕು. ಕುಡಿಯೋ ನೀರು ಕಾರ್ಪೊರೇಷನ್ ಇದೆ, ಅವ್ರಿಗೆ ಕೇಳಬೇಕು. ಅವ್ರು ಕೇಳಿದಂಥ ಸಮಯದಲ್ಲಿ ಪ್ರಾಸ್ತಾವಿಕವಾಗಿ ಅವ್ರ ಬಗ್ಗೆ ನಾಲ್ಕು ಒಳ್ಳೆ ಮಾತನಾಡಿದೆ ಅಷ್ಟೇ. ಈಗ ನನ್ನ ಕ್ಷೇತ್ರಕ್ಕೆ ಬಂದಾಗ ಶಿವಕುಮಾರ್ ನೀವು ಹಂಗೆ ಹಿಂಗೆ, ಸಿದ್ದರಾಮಯ್ಯವ್ರು ಹಿಂಗೆ ಅಂತ ಹೇಳೋಕ್ಕಾಗ್ತದಾ? ಕಾಂಗ್ರೆಸ್ಸಿಂದ ಆಹ್ವಾನ ಬಂದಿದೆ ಸರ್, ಆಹ್ವಾನ ಬಂದಿದೆ ಕಾಂಗ್ರೆಸ್ಸಿಂದ. ಪಾಲಿಟಿಕ್ಸ್ ವಿಚಾರನೇ ಶಿವಕುಮಾರ್ ಹತ್ರ ನಾನು ಮಾತನಾಡಲೇ ಇಲ್ಲ, ಆಹ್ವಾನನೂ ಇಲ್ಲ, ಶಿವಕುಮಾರ್ ಹತ್ರನೂ ಮಾತನಾಡಿಲ್ಲ, ಯಾರ ಹತ್ರನೂ ಮಾತನಾಡಿಲ್ಲ. ಅವತ್ತು ಸಿದ್ದರಾಮಯ್ಯನವರು ಬಂದಂಥ ಸಮಯದಲ್ಲಿ ಈಶ್ವರಪ್ಪನವರು ಕೂಡ ಪಕ್ಕದಲ್ಲೇ ಇದ್ದರು. ನಾನು ಮಾತನಾಡಲ್ಲ ಸರ್ ಅಂದರೆ ಸಿದ್ದರಾಮಯ್ಯವ್ರು ಮಾತಾಡಿ ಎತ್ಕೇನಂತೆ ಪಾಲಿಟಿಕ್ಸ್ ಇಲ್ವಲ್ಲ ಇದು ಅಂತ ಅಂದರು. ಅದರಿಂದ ಕ್ವಶನ್ನೇ ಅವರು ನನ್ನನ್ನೇನು ಬನ್ನಿ ಅಂತೇನು ಕೂಗಲಿಲ್ಲ, ನಾನು ಬರ್ತೀನಿ ಅಂತೇನು ಅಪ್ಲಿಕೇಶನ್ನು ಕೂಡ ಹಾಕಲಿಲ್ಲ. ಕ್ಷೇತ್ರದ ಸಮಸ್ಯೆಗಳ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ 3 ತಿಂಗಳು ಕಾದ್ಮೇಲೆ ನಾನು ಅವ್ರನ್ನ ಭೇಟಿ ಮಾಡಿರ್ತಕ್ಕಂಥದ್ದು ಇಷ್ಟೇ. ಇಷ್ಟಕ್ಕೆ ಇಷ್ಟನ್ನೆಲ್ಲ ಗೊಳಿಸಿ ಸೋಮಶೇಖರ್ ಲೋಕಸಭೆಗೆ ಹೋಯ್ತಾನೆ, ಮಗ ಯಶವಂತಪುರಕ್ಕೆ ಬರ್ತಾನೆ, ಏನಿದು ಅಷ್ಟೇ. ಅವರು ಮೂಲ ಬಿಜೆಪಿ ಅವರು ಅಲ್ಲ, ಅವ್ರೇ ಅವರು ಇಲ್ಲ, ಅವರು ನನ್ನ ಕಾಂಗ್ರೆಸ್ಸಲ್ಲಿ ನನ್ನ ಬೇಜನ ಮೇಲೆ ಬಿಜೆಪಿಗೆ ಬಂದಿರೋ ಗಿರಾಕಿಗಳೇ, ಅವರೇನು ಮೂಲ ಬಿಜೆಪಿ ಅವರು ಅಲ್ಲ. ಅವರು ನೋಡಿ 40-50% ಬಿಜೆಪಿಯವರು ಪಕ್ಷದ ಮೇಲೆ ನಿಗಾ ಇರ್ತಕ್ಕಂಥವ್ರು. ಸೋಮಶೇಖರ್ ಇರಲಿ ಇನ್ನೊಬ್ಬ ಇರಲಿ, ಪಕ್ಷ ಪಕ್ಷ, ಅದನ್ನೇನು ನಾನು ಕಾಮೆಂಟ್ಸ್ ಮಾಡೋಕ್ಕಾಗೋದೇ ಇಲ್ಲ. ಈಗ ಬೇರೆ ಬೇರೆ ಪಕ್ಷದಿಂದ ಬಂದು ಸೇರ್ಕೊಂಡಿರ್ತಾರಲ್ಲ, ಅವರು ನನ್ನ ವಿರುದ್ಧ ಎಲೆಕ್ಷನ್ನಲ್ಲೂ ಆಗಲೂ ಮಾಡಿದ್ರು, ಈಗಲೂ ಈಗೆಲ್ಲ ಕಿತಾಪತಿ ಹೊಟ್ಟೋಗ್ತಾನೆ, ಈಗ ಹೊಟ್ಟೋಗ್ತಾನೆ, ಆಗ ಹೊಟ್ಟೋಗ್ತಾನೆ ಅಂತಕ್ಕಂಥದ್ದು. ಆ ಶಿವಕುಮಾರ್ಗೆ ನಾಲ್ಕು ಮಾತಾಡೋದನ್ನು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇವರೇ ಅಪ್ಲೋಡ್ ಮಾಡಿಬಿಟ್ಟವ್ರೆ. ಅಂದರೆ ನಾವು ಯಾವುದೊಬ್ಬ ಉಪಮುಖ್ಯಮಂತ್ರಿ ಬಂದಂಥ ಸಮಯದಲ್ಲಿ ನನ್ನ ಕ್ಷೇತ್ರಕ್ಕೆ, ನಾನು ಬೇರೆ ಕ್ಷೇತ್ರದಲ್ಲಿ ಮಾತಾಡಿ ಹೊಗಳಿದ್ರೆ ಅದೊಂಥರ, ನನ್ನ ಕ್ಷೇತ್ರಕ್ಕೆ ಬಂದಂಥ ಸಮಯದಲ್ಲಿ ಯಾರೇ ಆಗಲಿ ಮಾತನಾಡ್ತಕ್ಕಂಥ. ನಾನು ಉಸ್ತುವಾರಿ ಸಚಿವ ಮೈಸೂರಿನಲ್ಲಿದ್ದೆ, JDS GT ದೇವೇಗೌಡರ ಬಗ್ಗೆ ನಾಲ್ಕು ಒಳ್ಳೆ ಮಾತಾಡ್ತಾ ಇದ್ದೆ. ಕಾಂಗ್ರೆಸ್ನವರು ಕ್ಷೇತ್ರಕ್ಕೆ ಹೋದ್ರೂ ಯಡಿಯೂರಪ್ಪನವ್ರ ಇವನು ನಮ್ಮ ಸಿದ್ದರಾಮಯ್ಯನವ್ರ ಮಗ ಎತ್ತಿಂದ ಅವ್ರ ಕ್ಷೇತ್ರಕ್ಕೆ ಹೋದಾಗಲೂ ಎತ್ತಿಂದ ಒಳ್ಳೆ ಕೆಲಸ ಮಾಡ್ತೀರಿ ಅಂತ ಹೇಳ್ತಾ ಇದ್ದೆ. ಯಾವುದನ್ನು ಆಗೋದು ಬೇಡ, ಬರೀ ನೀವು BJPನೇ ಮಾತಾಡಬೇಕು, BJPದೇ ಮಾತಾಡಬೇಕು ಅಂದರೆ ಏನದು, ಅಷ್ಟೇ, ಬೇರೆ ಇನ್ನೇನು ಅದರ ವ್ಯತ್ಯಾಸ ಏನು ಮುಂದೆ.